ಓಂ ನಮೋ ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ತಮಗೆ ಹಿಂದಿನ ಸಂಚಿಕೆ ಅಂದ್ರೆ ಸಂಚಿಕೆ ಒಂದು ನೂರ ತೊಂಬತ್ತೆಂಟರಲ್ಲಿ ಭರತ ಮತ್ತು ಗು ಗುಹರ ಭೇಟಿ ವಿವರಣೆಯನ್ನು ನೀಡಿರುವೆ ಆ ಸಂದರ್ಭದಲ್ಲಿ ಗೂಹ ಭರತ ಬಂದ ಉದ್ದೇಶವನ್ನು ತಿಳಿದುಕೊಳ್ಳುವ ಸಲುವಾಗಿ ಅವನು ಬಳಿ ಬರ್ತಾನೆ ಅವರ ಸೈನ್ಯಕ್ಕೆ ಬೇಕಾಗುವಂಥ ಆಹಾರ ಪದಾರ್ಥಗಳನ್ನು ತಂದು ಪೂರೈಸ್ತಾನೆ ಅವರಿಗೆ ಸ್ವಾಗತ ಮಾಡ್ತಾನೆ ಮುಂದು ರಾಮನನ್ನು ಹುಡುಕುವ ಸಲುವಾಗಿ ಇವರೇನು ಅರಣ್ಯ ಕೊಟ್ಟಿರ್ತಾರ ಆ ಕಾರ್ಯದಲ್ಲಿ ತಾನು ತನ್ನ ಸೈನಿಕರು ಕೂಡ ಭಾಗಿಯಾಗ್ತೇವೆ ಅಂತ ಹೇಳಿ ವಚನ ಕೊಡ್ತಾನೆ ಗೂಹ ಭರತನಿಗೆ ಅದೇ ವೇಳೆಯಲ್ಲಿ ಗುಹಾ ಭರ್ತನನ್ನು ಕೇಳ್ತಾನೆ ತನ್ನಲ್ಲಿ ಒಂದು ಸಂದೇಹವಿದೆ ನೀನು ಬಂದ ಉದ್ದೇಶ ಏನು ರಾಮನು ಯುದ್ಧಕ್ಕಾಗಿ ಬಂದೀಯಾ ಅಂತ ಕೇಳಿದಾಗ ಹೇಳ್ತಾನೆ ಅದು ಕನಸನ್ನಾಗೂ ಸಾಧ್ಯ ಇಲ್ಲ ಅಂತ ವಿಚಾರ ಬರುವುದಿಲ್ಲ ನಾನು ನನ್ನನ್ನು ಜೊತೆಗೆ ನಾನು ಯುದ್ಧಕ್ಕೆ ಬರ್ತಾಯಿಲ್ಲ ನನ್ನ ತಂದೆ ಸಮಾನವನು ನಾನು ಪುನಃ ನನ್ನ ಅರಣ್ಯಕ್ಕೆ ಅರಣ್ಯ ಅರಣ್ಯದಿಂದ ಅಯೋಧ್ಯಕ್ಕೆ ಕರೆದುಕೊಂಡು ಹೋಗಬೇಕಂತ ಬಂದಿದ್ದೀನಂತ ಈ ಮಾತು ಕೇಳಿದಾಗ ಅವನಿಗೆ ಬಹಳ ಸಂತೋಷ ಆಗ್ತಿದೆ ಅವಾಗ ಒಂದು ಮಾತಂತಾನೆ ಭರತ ನಿನ್ನಂತಹ ತಮ್ಮ ಈ ಭೂಮಂಡಲ ಮೇಲಿನೇ ಇಲ್ಲ ಯಾಕಂದರೆ ಎಲ್ಲ ನಿನಗೆ ಸಿಕ್ಕಿದೆ ತಂದೆ ತೀರ್ಕೊಂಡು ಹೋದರು ರಾಮ ಕಡೆ ವನವಾಸಕ್ಕೆ ಬಂದ ಇಡೀ ಅಯೋಧ್ಯೆ ಕೌಶ ಕೋಸಲ ರಾಜ್ಯದ ನೀನು ಮಹಾರಾಜ ಅದನ್ನು ಬಿಟ್ಕೊಂಡು ನೀನು ಗುಡ್ಡಕ್ಕೆ ಬಂದುಬಿಟ್ಟು ಅನ್ನ ಹುಡುಕೊಂಡ ಅಂತ ಈ ಸ್ವಭಾವದ ಜನ ಭೂಮಿಯಾಗ ಭಾಳ ವಿರಳ ನಿನಗೆ ಸಮಾನ ವ್ಯಕ್ತಿತ್ವ ಹೊಂದಿದಂಥವ್ರು ಅಥವಾ ವ್ಯಕ್ತಿಗಳು ಈ ಭೂಮಿ ಅಂತ ಹೇಳಿ ಗುಹ ಸಂತೋಷದಿಂದ ಭರತನಿಗೆ ಈ ಶಬ್ದಗಳನ್ನು ಹೇಳ್ತಾನೆ ಅದನ್ನೇ ಮುಂದುವರ್ಷಿ ವಾಲ್ಮೀಕಿಯವರು ನೀನು ಧನ್ಯನು ಬಂದ ಸಿಂಹಾಸನ ಹಿಂತಿರುಗಿರಿಸಿರುವೆ ನಿನಗೆ ಸಮಾನ ಭೂಮಂಡಲದಲ್ಲಿ ಯಾರೂ ಇಲ್ಲ ಬಂದಂಥ ವೈಭವವನ್ನು ನೀನು ಬಿಟ್ಟು ಈಗ ಯಾರು ಬಿಟ್ಟು ಕೊಡೋದಿಲ್ಲ ಬೋರ್ಲಂತ ಹೇಳಿ ಕುತಂತ್ರ ಮಾಡ್ತಾರೆ ಅಧಿಕಾರ ಸಿಗಲಿಲ್ಲ ಅಂತ ಹೇಳಿ ಕುತಂತ್ರ ಮಾಡ್ತಾರೆ ಜನರನ್ನು ತಪ್ಪದಾರಿಗೆ ಹೇಳ್ತಿರ್ತಾರೆ ಇಂಥ ಸಂದರ್ಭ ಇವತ್ತಿಂದ ಆವಾಗ ಹಂಗಿಲ್ಲ ಅವನು ಬೆನ್ನತಿ ಬಂದರೂ ಕೂಡ ಅವನು ಅದನ್ನು ತ್ಯಾಗ ಮಾಡಿ ಅನ್ನನ್ನು ಹುಡುಕೊಂಡು ಹೋಗಕ್ಕೆ ಅನ್ನನ ಸಲುವಾಗಿನೇ ಬಂದಿರ್ತಾನೆ ಅದಕ್ಕೆ ನಿನ್ನಂಥ ಮಹಾನ್ ವ್ಯಕ್ತಿ ಶುಗದು ಭಾಳ ಕಡಿಮೆ ದುರ್ಲಭ ಅಂತ ಹೇಳಿ ಮುಂದುವರ್ಸ್ತಾನವ ನಿನ್ನ ಕೀರ್ತಿ ಸದಾ ಇರ್ಬೋದು ಈಗೇನು ಘಟನೆ ಇದೆ ನಿನಗೆ ಇಡೀ ಸಂಪತ್ತು ಐಶ್ವರ್ಯ ಎಲ್ಲ ಬಂದದ್ದನ್ನು ತ್ಯಾಗ ಮಾಡಿ ಅನ್ನನನ್ನು ಹುಡುಕೊಂಡೇನು ಬಂದಿಲ್ಲ ಇದು ಏನಿದಿಲ್ಲ ಇದು ಮನುಷ್ಯನ ಇತಿಹಾಸದುದ್ದಕ್ಕೂ ಎಲ್ಲ ಕಾಲಘಟ್ಟಗಳಲ್ಲಿಯೂ ಇದು ಉಳಿತಿದೆ ಇದೊಂದು ಉತ್ತಮ ಉದಾಹರಣೆಯಾಗಿ ಮಾದರಿಯಾಗಿ ಭೂಮಿಯಾಗಿ ಉಳಿತಿದೆ ಅಂತ ಹೇಳಿ ಗುಹ ಭರ್ತನಿಗೆ ಹೇಳ್ತಾನೆ ನಿನ್ನ ಕೀರ್ತಿ ಸುಧಾರಿಬೋದು ಗುಹ ನುಡಿಯುತ್ತಿದ್ದಂತೆ ಸೂರ್ಯಾಸ್ತ ಆಯಿತು ಗುಹ ಇದನ್ನು ಮಾತ್ರ ಮಾತಾಡೋಕ್ಕಿದ್ದ ಇಬ್ಬರಲ್ಲೇ ಸಂಭಾಷಣೆ ನೀಡುತ್ತೋ ಅಷ್ಟೊತ್ತಿಗೆ ಏನಾಯಿತು ಆಯಿತು ಸೂರ್ಯ ಮುಳುಗಿ ಮುಳುಗಿಬಿಡ್ತಾನೆ ಕತ್ತಲೆ ಶುರುವಾಗ್ತಿದೆ ಗೂಹನ ಆತಿಥ್ಯದ ಹರ್ಷದಲ್ಲಿ ಭರತ ಶತ್ರುಘ್ನ ಕಡೆಗೆ ಬೀಡಾರಕ್ಕೆ ಮರಳಿದ ವಿಶ್ರಾಂತಿಗಾಗಿ ಈ ಆತಿಥ್ಯನ ಬಿಡುತ್ತಾನೆ ತಾನ ಏನು ಮಾಡ್ತಾನೆ ಅಂದ್ರೆ ಶತ್ರುಘ್ನ ಇವನ ಬೀಡಾರ ಒಂದೇಗಡೆ ಇರ್ತದೆ ಅಂದ್ ತಮ್ಮ ಶತ್ರುಘ್ನ ಕಡೆಗೆ ನೀವು ಅಲ್ಲಿ ವಿಶ್ರಾಂತಿ ಪಡಲಿಕ್ಕೆ ಹೋಗ್ತಾನೆ ರಾಮನ ಕಷ್ಟ ತಿಳಿದು ತಾನು ಹುಟ್ಟಿದ್ದಕ್ಕೆ ದುಃಖಪಟ್ಟ ದುಃಖ ಕಿಚ್ಚ ಭರತನನ್ನು ಒಳಗಿಂದೊಳಗೆ ಸುಡುತ್ತಿತ್ತು ನೋಡು ಒಂದನೇದಾಗಿ ನಮ್ಮಣ್ಣನಿಗೆ ನಮ್ಮ ತಾಯಿ ಕಷ್ಟ ಕೊಟ್ಟಾಳಲ್ಲ ಇದು ಒಂದನೇದವನು ಮನಸ್ಸು ಸುಲುವಂಥದ್ದು ಒಳಗೆ ಬೆಂಕಿತ್ತಿರ್ತದ ಅವನಿಗೆ ಒಳಗಿನ ಒಳಗೆ ಸುಡ್ತಿರ್ತದೆ ಅವನು ಮುಂದುವರಂತೆ ನಾನು ಹುಟ್ಟಿದ್ದಕ್ಕೆ ದುಃಖಪಟ್ಟೆ ಯಾಕಂದರೆ ನಾನು ಹುಟ್ಟಿದ್ದಿಲ್ಲ ನನ್ನ ತಾಯಿಗೆ ಅಂದರೆ ನನ್ನ ತಾಯಿ ರಾಮನಿಗೆ ಈ ಒಂದು ಕಷ್ಟವನ್ನು ಕೊಡ್ತಿದ್ದಿಲ್ಲ ನಾನು ಅವಳ ಮಗನಾಗಿ ಹುಟ್ಟಿದ್ದಕ್ಕಾಗಿ ನನ್ನ ಒಂದು ಪುತ್ರ ವಾತ್ಸಲ್ಯದಿಂದಾಗಿ ಒಂದು ಮೋಹಕ್ಕಾಗಿ ಏನು ಮಾಡಿಬಿಟಳ ಒಂದು ತಪ್ಪು ಕೆಲಸ ಮಾಡಿ ನಿರ್ಧಾರ ಮಾಡಿಬಿಟ್ಟು ರಾಮನಿಗೆ ಕಷ್ಟ ಕೊಟ್ಟಳ ಅಂತ ಹೇಳಿ ಈ ದುಃಖ ಅವನನ್ನು ಮತ್ತಷ್ಟು ಕಾಡ್ತಿದೆ ಬಿಸಿಲಿನ ಹೊಡೆತಕ್ಕೆ ಹಿಮ ಕರಗಿದಂತಿದ್ದ ದುಃಖದ ಪರ್ವತದಡಿ ಸಿಲುಕಿ ಒದ್ದಾಡುತ್ತಿದ್ದ ಅದು ಹೆಂಗಪ್ಪ ಹೋಲಿಸ್ತಾರಂದ್ರೆ ವಾಲ್ಮೀಕಿಯವರು ಇದು ಹಿಮ ಪರ್ವತಗಳೇನಿರ್ತಾವಲ್ಲ ಜಗದಿ ಸುಳಗಿಸಲು ಬಿಡಿದ ನಂತರ ಯಾವ ರೀತಿಯಾಗಿ ಕರಗ್ತಿದೆ ಮತ್ತು ದುಃಖದ ಪರ್ವತದಡಿ ಸಿಲುಕಿ ಒದ್ದಾಡಿದಂತೆ ಒಂದು ಪರ್ವತಗಳ ಮಧ್ಯದಲ್ಲಿ ಏನೋ ಭೂಕಂಪ ಭೂಕುಸಿತದಾಗ ಮನುಷ್ಯ ನಡು ಸಿಕ್ಕೊಂಡು ಹೆಂಗೆ ಒದ್ದಾಡ್ತಿರ್ತಾನೆ ಜೀವ ಸಾವಿ ನಡುವ ಆ ರೀತಿ ಇವನಿಗೆ ಇರ್ತದೆ ಭರತನಿಗೆ ಶಾಂತಿ ಸಿಗಲಿಲ್ಲ ಹಿಂದೆ ತಪ್ಪಿಸಿಕೊಂಡ ಗೂಳಿಯಂತೆ ಅಶಾಂತನಾಗಿದ್ದ ರಾತ್ರಿ ಕಡೆಯಲು ಗೂಹನ ಬಳಿ ಬಂದ ಇಷ್ಟೆಲ್ಲ ಆಗಿರ್ತದೆ ಮನಸ್ಸಿಗೆ ಸಮಾಧಾನ ಇರೋಂಗಿಲ್ಲ ಅವನಿಗೆ ಭಾಳ ದುಃಖ ಆಗಿರ್ತದೆ ಮತ್ತು ಏನು ಮಾಡ್ತಾನಂದ್ರೆ ತಮ್ಮನ ಕಡೆ ಹೋಗ್ತಾನೆ ಅಲ್ಲಿ ಭಾಳ ಕುಂಡ್ರಾಕ ಹೋಗೋದಿಲ್ಲ ಹೊಲೆ ಗೂಹ ಎಲ್ಲಿರ್ತಾನ ಅಲ್ಲಿಗೆ ಬರ್ತಾನೆ ಗೂಹ ಭರತನಿಗೆ ರಾಮಲಕ್ಷ್ಮಣನ ಅನುಭವ ಹೇಳಿದ ಬಂದ ಅವನು ಮಾಡ್ತಾನೆ ಬರ್ತಾ ಅಲ್ಲಪ್ಪ ನಾವು ನಮ್ಮನ್ನು ವಾರಣ್ಯಕ್ಕೆ ಹೋಗೋ ಕಾಲಕ್ಕೆ ಇಲ್ಲೇ ಇದ್ದಂತ ನನಗೆ ಸಮಂತರ ಹೇಳಿದಾನೆ ನೀನು ಒಂದು ರಾತ್ರಿ ನಿನ್ನ ಆತಿಥ್ಯದಲ್ಲಿದ್ದ ಹಾಗಾದ್ರೆ ಒಂದು ರಾತ್ರಿ ಅವನ ಜೊತೆಗೆ ನೀನು ಜೊತೆಗೆ ಇದ್ದಿ ನೀನು ನಿನಗೇನು ಅನುಭವ ಆಯಿತು ನಮ್ಮ ಲಕ್ಷ್ಮಣ ರಾಮ ಇವ್ರದ್ದು ಅನುಭವ ಏನಾಯಿತು ಅದನ್ನು ನನ್ನೊಂದಿಗೆ ಹಂಚಿಕೋವಂಥ ಹಂಬಲದಿಂದ ಭರತ ಗುಹನಲ್ಲಿ ಕೇಳ್ತಾನೆ ಆವಾಗ ಭರ ಗುಹ ಏನು ಮಾಡ್ತಾನಂದ್ರೆ ತಾನು ಒಂದು ರಾತ್ರಿ ಲಕ್ಷ್ಮಣನ ಜೊತೆಗೇನು ಕಳೆದಿರ್ತಾನೆ ಸಂವಾದದಲ್ಲಿ ರಾಮನ ಜೊತೆಗೇನೇ ಇರ್ತಾನೆ ಆ ಅನುಭವವನ್ನು ಭರತನೊಂದಿಗೆ ಹಂಚಿಕೊಳ್ತಾನೆ ಗೂಹ ಭರತನಿಗೆ ರಾಮ ಲಕ್ಷ್ಮಣ ಅನುಭವ ಹೇಳಿದ ರಾಮನ ರಕ್ಷಣೆಗೆ ಲಕ್ಷ್ಮಣ ಬಿಲ್ಲು ಹಿಡಿದು ಹಿಡಿದೇ ಇದ್ದ ಸದಾ ಬಿಲ್ಲು ಕೈ ಹಿಡ್ಕೊಂಡೇ ಇದ್ದ ಅನ್ನ ಅತ್ತಿಗೆ ಇಬ್ಬರು ಮಲಗಿದ್ರು ಅವರ ರಕ್ಷಣೆಗಾಗಿ ನಿದ್ದೆ ಮಾಡಲಿಲ್ಲ ಅವನು ನಿದ್ರೆಗೆ ಜಾರಲಿಲ್ಲ ಏ ಸದಾ ಬಿಲ್ಲು ಬಾಣ ಹುಡುಕೊಂಡನೆ ಇಡೀ ರಾತ್ರಿಯನ್ನು ಕಳೆದ ಅಂತ ಗೂಹ ಭರತನಿಗೆ ಹೇಳ್ತಾನೆ ಮುಂದುವರಿದು ಮೆತ್ತನ ಹಾಸಿಗೆ ಮೇಲೆ ಮಲಗಲು ಕೇಳಿದೆ ನಾ ಹಾಸಿಗೆ ತೊಗೊಂಡು ಬಂದಿದ್ದೆ ನೀವು ಆ ಅರಮನೆಯಲ್ಲಿ ಮಲಗಿದವರು ಈ ಭೂಮಿ ಮ್ಯಾಗ ಬರೀ ಭೂಮಿ ಮ್ಯಾಗ ಮಲ್ಕೊಳ್ಳೋಕೆ ಆಗೋದಿಲ್ಲ ಅದಕ್ಕೆ ನಾ ಮೆತ್ತನ ಹಾಸಿಗೆ ತಂದೆ ಹಾಸಿಗೆ ಹಾಸಿದ್ ನಾ ಮೂರು ಮಂದಿ ಹಾಸಿಗೆ ಹಾಕಿದ್ದೆನೋ ಅವ್ರು ಯಾರೂ ಹಾಸಿಗೆಯನ್ನು ಸ್ವೀಕಾರ ಮಾಡಲಿಲ್ಲ ಮೆತ್ತನ ಹಾಸಿಗೆ ಮೇಲೆ ಮಲಗಲು ಕೇಳಿದೆ ಓ ರಾಜಕುಮಾರನೇ ನೆಲದ ಮೇಲೆ ಮಲಗಿದ ರೂಢಿ ನಮಗೆ ಇದೆ ನೀ ವ್ಯಥೆ ಪಡಬ್ಯಾಡಪ್ಪ ದುಃಖ ಪಡಬ್ಯಾಡ ನಮಗೆ ಬರೀ ನೆಲದ ಮೇಲೆ ಮಲ್ಕೊಂಡ ರೂಢಿ ಇದೆ ನಮಗೆ ಇವತ್ತಿನ ಸ್ಥಿತಿ ಹೇಗಿದೆ ಅಂದ್ರೆ ದೊಡ್ಡವರಾಗುವ ಪೂರ್ವದಲ್ಲಿ ಬರೀ ನೆಲದ ಮ್ಯಾಲ ಮಲಗಿರ್ತಾರೆ ಐಶ್ವರ್ಯ ಆರಾಮ ಜಿಂದಗಿ ಬಂತಂದ್ರೆ ಬದುಕು ಬಂತಂದ್ರೆ ಭಾಳ ದುಡ್ಡು ಅಂತಂದ್ರೆ ನೆಲದ ಮ್ಯಾಲೆ ಕೊಂಡಾಗು ನಾಶ್ತಾರವ್ರು ಅವರಿಗೆ ಬಂಗಾರದ ಚೇರಗಳು ಬೇಕು ಅವರಿಗೆ ಮೆತ್ತನ ಹಾಸಿಗೆನೇ ಬೇಕು ಮರೆತು ಬಿಡ್ತಾರೆ ಅವರು ಹಿಂದಿನ ಬಡತನ ಮರೆತು ಬಿಡ್ತಾರೆ ಹಿಂದಿನ ಅನುಭವ ಮರೆತು ಬಿಡ್ತಾರೆ ರಾಮ ಲಕ್ಷ್ಮಣರ ವಿಷಯದಲ್ಲಿ ಹಾಗಿಲ್ಲ ಯಾಕಂದರೆ ಅವರು ವಿಶ್ವಾಮಿತ್ರರ ಜೊತೆಗೆ ಬಾಲಕಾಂಡದಲ್ಲಿ ಏನೋ ಹೋಗಿರ್ತಾರಲ್ಲ ಒಂದು ಮೂವತ್ತೆರಡು ದಿವಸ ನಡುವೆ ಆ ಎಲ್ಲಿ ಹಾಸಗಿರಿ ಅಲ್ಲ ಋಷಿ ಮುನಿಗಳು ಎಲ್ಲಿ ನಿಲ್ತಾರ ಅಲ್ಲೇ ಮಲಗ್ತಿದ್ರು ಹೀಗೆ ಹೋಗ್ತಿದ್ರು ಅದು ಹೇಳ್ತಾನೆ ನೋಡು ಬರೀ ನೆಲದ ಮೇಲೆ ಮಲಕೊಂಡು ರಾತ್ರಿ ಕಳೆದ ಅಭ್ಯಾಸ ನಮಗಿದೆ ಈ ಮೆತ್ತನ ಹಾಸಿಗೆಗಳ ಬ್ಯಾಡ ಅಂತೇಳಿ ನಾನು ಕೊಟ್ಟಂಥ ಮೆತ್ತನ ಹಾಸಿಗೆಗಳನ್ನು ರಾಮ ಲಕ್ಷ್ಮಣ ತಿರಸ್ಕಾರ ಮಾಡ್ತಾರೆ ಶೀತೆಯನ್ನು ತಿರಸ್ಕಾರ ಮಾಡ್ತಾರೆ ಅಂತೇಳಿ ಗುಹ ಭರತನಿಗೆ ಹೇಳ್ತಾನೆ ಇಡೀ ರಾತ್ರಿ ರಾಮನ ರಕ್ಷಣೆ ಮಾಡುವೆನೆಂದ ಲಕ್ಷ್ಮಣ ನಿನಗೆ ಸತ್ಯವನ್ನೇ ಹೇಳುತ್ತಿದ್ದೀನಿ ನಾ ಹೇಳಿದೆ ನೋಡಪ್ಪ ನೀನು ಮಲ್ಕೊಂಡು ಬಿಡು ಭಾಳ ನೀವು ನಡ್ಕೊಂಡು ಬಂದಿರಿ ಮೂವರು ನಡ್ಕೊ ಇದು ದೂರದಿಂದ ಪ್ರವಾಸ ಮಾಡಬೇಕು ತಂದ ದೂರದಿಂದ ಪ್ರವಾಸ ಮಾಡಿ ಬಂದಿರಿ ಆಯಾಸ ಆಗಿರ್ತದೆ ನೀನು ಮಲ್ಕೊಂಡ್ಬಿಡು ಸುಮಂತ್ರನೂ ಮಲಗಲಿ ನಾನು ಸೈನಿ ಇದ್ದೆ ನಾವು ನಿಮ್ಮನ್ನ ಬೆಳತನಕ್ಕೆ ಕಾಯ್ತೇವೆ ಇವತ್ತು ಒಂದು ರಾತ್ರಿ ಕಾಯೋಕೆ ನಮಗೆ ಏನಾಗ್ತಿದೆ ಮಲ್ಕೋ ಅಂದರೂ ಕೂಡ ಲಕ್ಷ್ಮಣ ಮಲಗಲಿಲ್ಲ ಕೈಯಾಗ ಬಿಲ್ಲವಾನು ಹೇಳ್ಕೊಂಡು ಅತ್ತಿಗೆ ಮತ್ತು ಅಣ್ಣನ ರಕ್ಷಣೆಯಲ್ಲಿ ನಿಂತಿದ್ದ ಈಗ ಏನು ಹೇಳ್ತಾ ಇದ್ದೆ ನಾನು ಲಕ್ಷ್ಮಣನ ಜೊಂದಿಗೆ ನಾನು ಆದಂಥ ಅನುಭವ ಇದು ಸತ್ಯ ಇದೆ ಇದರಲ್ಲಿ ಎಕ್ಸಾಗ್ಯುರೇಷನ್ ಏನಿಲ್ಲ ಸುಳ್ಳು ಏನಿಲ್ಲ ಮುಖಸ್ತುತಿ ಇಲ್ಲ ನಾನು ನಿನ್ನ ಮುಂದೆ ಹೇಳ್ತಾ ಇರೋದು ಸತ್ಯದ ಅನುಭವವನ್ನೇ ನಿನಗೆ ಹೇಳ್ತಾ ಇದ್ದೇನೆ ಅಂತ ಗೂಹ ಭರ್ತನಿಗೆ ಹೇಳ್ತಾನೆ ನನಗೆ ಭೂಮಿ ಮೇಲೆ ರಾಮನಿಗಿಂತ ಪ್ರಿಯ ಇನ್ನೊಂದಿಲ್ಲ ಲಕ್ಷ್ಮಣ ಏನು ಹೇಳ್ತಾನಂದ್ರೆ ನನ್ನ ಈ ಭೂಮಿ ಮೇಲೆ ನನಗೆ ಅತ್ಯಂತ ಪ್ರಿಯವಾದ ವಸ್ತು ಯಾವುದಂದರೆ ಅದು ನನ್ನ ಅನ್ನ ರಾಮ ಅಂತ ಹೇಳ್ತಾನೆ ದೊಡ್ಡ ಸಂದೇ ಸಂದೇಶವಿದೆ ಇದು ಇವತ್ತಿನವ್ರಿಗೆ ಸಂದೇಶ ಇದು ಎಲ್ಲಿ ಅಂತ ಮರೀತಾರ ಎಲ್ಲಿ ಕುಟುಂಬಗಳಿರ್ತಾವ ಕುಟುಂಬದ ಸದಸ್ಯರ ನಡುವಿನ ಒಂದು ತಿಳುವಳಿಕೆ ಪ್ರೀತಿ ಭಾವ ಜೀವಂತವಾಗಿಟ್ಕೊಂಡು ಹೋದಾಗ ಮಾತ್ರ ಅದು ಕುಟುಂಬ ನೆಮ್ಮದಿಯಿಂದ ಆಗ್ತಿದೆ ಕೇವಲ ಈ ಭೌತಿಕ ಸುಖವನ್ನು ನಾವು ಬಯಸ್ಕೊಂಡು ಹೋಗೋದರಿಂದ ಬಹಳಷ್ಟು ದುಡ್ಡು ಗಳಿಸುವುದರಿಂದ ಅರಮನೆಗಳನ್ನು ಕಟ್ಟುವುದರಿಂದ ಈ ನೆಮ್ಮದಿ ಸಿಗೋದಿಲ್ಲ ತಂದೆ ತಾಯಿ ಅಣ್ಣ ತಮ್ಮ ತಂಗಿ ಹೆಂಡತಿ ಮಕ್ಕಳು ಇವರ ನಡುವಿರುವಂಥ ಪರಸ್ಪರ ವಿಶ್ವಾಸ ಪ್ರೀತಿ ವಾತ್ಸಲ್ಯದ ಏನಿರ್ತದ ಅದು ಇವೆಲ್ಲರಿಗೂ ಅವಾಗ ಬೆಲೆ ಕಟ್ಟಕ್ಕೆ ಆ ಮಾನಸಿಕ ಸಾಮಾಜಿಕ ಮಾನಸಿಕ ಸ್ಥಿತಿಯನ್ನು ನಾವು ಅನ್ಬೇಕು ಅದಕ್ಕೆ ಹೇಳ್ತೇನೆ ನಿಮಗೆ ರಾಮಾಯಣ ಸರ್ವಕಾಲಿಕ ಅದು ಅದರ ಮುಂದೆ ಎಲ್ಲನೂ ಗೌನ ಯಾಕಂದರೆ ಹಿಂದಿನಿಂದ ನಾವು ನಮ್ಮ ದೇಶದ ಇತಿಹಾಸವನ್ನು ಸಾಮಾಜಿಕ ಬೆಳವಣಿಗೆಗಳನ್ನು ನೋಡ್ತಾ ನೋಡಿದಾಗ ಅನಿಸ್ತಿದೆ ಇಡೀ ನಮ್ಮ ಸಮಾಜವನ್ನೇ ಕಟ್ಟಿಕೊಂಡು ಬಂದಂತಹ ಏಕೈಕ ಗ್ರಂಥ ಯಾವುದಂದರೆ ಅದು ವಾಲ್ಮೀಕಿ ರಾಮಾಯಣ ಸಾಮಾಜಿಕ ಮೌಲ್ಯಗಳ ಬಗ್ಗೆ ಹೇಳ್ತಿದೆ ಮೌಲ್ಯಗಳಲ್ಲಿ ನಾವು ಏನಾದರೂ ಪತನ ಮಾಡಿಕೊಂಡಿವು ದಾರಿ ತಪ್ಪಿದು ಅಂದರೆ ಎಂತೆಂಥ ಅನಾಹುತಗಳಾಗ್ತವೆ ಅನ್ನುವುದರ ಅರಿವನ್ನು ವಾಲ್ಮೀಕಿಯವರು ರಾಮಾಯಣದ ಮೂಲಕ ರಾಮಾಯಣದಲ್ಲಿ ಘಟಿಸಿದಂತಹ ಘಟನೆಗಳ ಮೂಲಕ ವಾಲ್ಮೀಕಿಯವರು ಈ ಸಂದೇಶವನ್ನು ಕೊಟ್ಟಾರೆ ಇವತ್ತಿನ ತನಕನೂ ರಾಮಾಯಣ ಇದೆ ನಾವು ಏನೇನು ಹೇಳ್ತೇವೆ ಯಾವ ಪುಸ್ತಕ ಹರೀತಾನೆ ಯಾವ ಸುಳ್ಳು ಹೇಳ್ತಾನೆ ಕೋಟ್ ಮಾಡ್ತಾನೆ ಅದು ಶ್ರೇಷ್ಠ ಇದು ಶ್ರೇಷ್ಠ ಎಲ್ಲ ಅವ್ರಿಗೆ ಅದು ಆದರೆ ರಾಮಾಯಣ ಮಾತ್ರ ರಾಮಾಯಣದ ಮೌಲ್ಯಗಳ ಮಾತ್ರ ವಾಲ್ಮೀಕಿ ಬಿತ್ತರಿಸಿದಂಥ ಮೌಲ್ಯಗಳ ಮಾತ್ರ ಸಾಮಾಜಿಕ ಮೌಲ್ಯ ರಾಜಕೀಯ ಮೌಲ್ಯ ಆರ್ಥಿಕ ಮೌಲ್ಯ ಯಾವುದೇ ಮೌಲ್ಯಗಳೇನದವಲ್ಲ ಅಥವಾ ಆಧ್ಯಾತ್ಮಿಕ ಮೌಲ್ಯ ಇವೆಲ್ಲನೂ ನಿರಂತರವಾಗಿ ನಿರಾಂತಕವಾಗಿ ರಾಮಾಯಣ ಕಾಲಘಟ್ಟದಿಂದ ಇವತ್ತಿನ ತನಕ ಬಂದಿವೆ ಮುಂದೂ ಹೋಗ್ತಾವ ಯಾರ್ಯಾರು ಬರ್ತಾರೆ ಹೊಸ ಮತಧರ್ಮಗಳು ಬರ್ತಾವೆ ಹೊಸ ಪ್ರಚಾರಗಳು ಬರ್ತಾವೆ ಯಾವ ಬೋಧನೆಯು ವಾಲ್ಮೀಕಿ ಮುಂದೆ ಎಲ್ಲ ಗೌನವ ವಾಲ್ಮೀಕಿಯನ್ನು ಬೋಧನೆಯ ಒಂದು ಪರಿಧಿಯನ್ನು ಹಾಕಿಕೊಟ್ಟಾರೆ ಆ ಪರಿಧಿ ಒಳಗಡೆಗೇನೆ ಇದ್ದೇವೆ ಇವೆಲ್ಲ ಮತಧರ್ಮಗಳ ಬೋಧನೆಗಳು ವಾಲ್ಮೀಕಿ ಹಾಕಿಕೊಟ್ಟ ಜ್ಞಾನದ ಪರಿಧಿ ಅದನ್ನು ಇನ್ನೂ ತನಕ ಇವತ್ತಿನ ತನಕನೂ ಯಾರಿಗೂ ಮುಟ್ಲಿಕ್ಕೆ ಆಗಿಲ್ಲ ವಾಲ್ಮೀಕಿ ಚಿಂತನೆಗಳೇ ವಿಭಿನ್ನ ರೀತಿಯಲ್ಲಿ ಹೇಳ್ಕೊತ ಬರ್ತಾ ಇರ್ತಾರೆ ನಡೆದಿದೆ ಅದಕ್ಕೆ ಇಲ್ಲಿ ವಾಲ್ಮೀಕಿ ಏನು ಚಿಂತನೆಗಳೇ ಇವೆ ಅವರ ವಿಚಾರಗಳೇನಿವೆ ಅವು ಸರ್ವಕಾಲಿಕ ಸತ್ಯಗಳು ಮುಂದುವರೆದ ಗುಹ ಭರ್ತನಿಗೆ ಹೇಳ್ತಾನಾ ಭೂಮಿ ಮ್ಯಾಗ ರಾಮ್ನಿಗಿತ್ತೆ ನನಗೆ ಪ್ರಿಯಲ್ಲ ಅಂದ್ರೆ ಅಣ್ಣ ಭಾತೃತ್ವ ಭಾತೃತ್ವ ಫ್ರೆಟರ್ನಿಟಿ ಏನಿದೆಯಲ್ಲ ಅದು ಬಹಳ ಮುಖ್ಯ ನಾವು ಅಂಬೇಡ್ಕರ್ ಕೂಡ ಅದನ್ನೇ ಹೇಳ್ತಾರೆ ಧರ್ಮಗಳ ಶೋಧನೆ ನಾನು ಬೌದ್ಧ ಧರ್ಮವನ್ನು ಯಾಕೆ ಸ್ವೀಕಾರ ಮಾಡಿದ್ದೇನೆ ಇವು ಮೂರು ಇದ್ದು ಅಂತ ಹೇಳ್ತಾನೆ ಆದರೆ ಒಂದು ಭ್ರಾತೃತ್ವ ಸ್ವಾತಂತ್ರ್ಯ ಇದೆ ಭ್ರಾತೃತ್ವ ಇದೆ ಭ್ರಾತೃತ್ವ ಇರುವುದರಿಂದ ನಾನು ಸ್ವೀಕಾರ ಮಾಡಿದೆ ಅಂದರೆ ಅದು ಧಾರ್ಮಿಕ ವ್ಯವಸ್ಥೆಯಾಗಿರಲಿ ಸಾಮಾಜಿಕ ವ್ಯವಸ್ಥೆಯಾಗಿರಲಿ ರಾಜಕೀಯ ವ್ಯವಸ್ಥೆ ಆಗಿರಲಿ ಅಲ್ಲಿ ವ್ಯಕ್ತಿಗೆ ಸ್ವಾತಂತ್ರ್ಯ ಇರಬೇಕು ಭ್ರಾತೃತ್ವ ಇರಬೇಕು ಮತ್ತು ಸಮಾನತೆ ಇರಬೇಕು ಇವು ಇದ್ದು ಅಂದ್ರೆ ಇವು ಎಲ್ಲನೂ ನೆಮ್ಮದಿಯಿಂದ ಮುಂದುವರಿದಿದೆ ಇದು ಈ ಒಂದು ಪ್ರೀಚಿಂಗ್ ಪ್ರೀತಿಂಗೇನಿದೆಲ್ಲ ಇದು ವಾಲ್ಮೀಕಿ ರಾಮಾಯಣದ ವಾಲ್ಮೀಯ ಆಗಿದೆ ವಾಲ್ಮೀಕಿ ಕಾಲಘಟ್ಟದಿಂದ ಬಂದಂಥ ಇದು ತತ್ವಗಳಿಗೂ ಇವನ್ನೇ ಸಂವಿಧಾನದಲ್ಲಿ ಅಳವಡಿಸಿಕೊಂಡದ್ದನ್ನು ನಾವು ನೋಡ್ತಾ ಇದ್ದೇವೆ ಮುಂದುವರೆದು ಹೇಳ್ದ ನಮ್ಮ ರಾಮನ ಕೃಪೆಯಿಂದ ಸಂತುಷ್ಟ ನಿರ್ವಹಣೆಯಿಂದ ಲಕ್ಷ್ಮಣ ಓ ಭರತನೇ ನೋಡಿ ಅಯೋಧ್ಯೆದಾಗಿದ್ದಾಗೂ ರಾಮನ ಜೊತೆಗಿದ್ದಾಗೂ ಸಂತೋಷ ಇದ್ದವ ಅರಣ್ಯದಾಗೂ ಅಣ್ಣನ ಜೊತೆಗಿದ್ದಾಗ ಅದೇ ಸಂತೋಷ ಅವನಿಗೆ ಏನೂ ಇರಾಕಿಲ್ಲ ಅಲ್ಲಿ ಏನು ತಿಂತಿದ್ದ ಎಲ್ಲಿ ಮಲಗ್ತಿದ್ದ ಇಲ್ಲಿ ಏನು ತಿಂತಾನೆ ಏನು ಮಲಗ್ತಾನೆ ಅದು ಏನೂ ಅವನು ಬಾಧಿಸ್ಲಿಲ್ಲ ಏನೂ ಇತಿಹಾಸ ಕಂಡು ಬರಲಿಲ್ಲ ಅವನು ನನ್ನ ಅನ್ನ ರಾಮ ಎಲ್ಲಿದ್ದಾನೋ ನಾನು ಅಲ್ಲಿರ್ತೇನೆ ನನಗೆ ಅದೇ ಸಂತೋಷ ರಾಮನ ಅಣ್ಣನ ಭಕ್ತಿ ಬಿಟ್ಟು ವಾತ್ಸಲ್ಯ ಬಿಟ್ಟು ನನಗೆ ಏನು ಬೇರೆ ಬೇಡ ಅಂತ ಹೇಳಿ ಇವತ್ತಿನ ಅಂತಂಬ್ರಿ ಏನು ರೀ ಇದ್ದಂದ್ರೆ ಅಣ್ಣನ ಹೊಸ ಹೊಲ ಕಸುಗೊಳಿಸ ಅವ್ನು ಹ್ಯಾಂಗೆ ಕೊಲ್ಲಲಿ ಅವ್ನು ಹ್ಯಾಂಗೆ ಓಡಿಸ್ಲಿ ತಮ್ಮನ ಹೊಲ ಆಯ್ತಾನೆ ತಮ್ಮನ ಕಸುಗಳೇ ಅವ್ನು ಹೆಂಗೆ ಓಡಿಸ್ಲಿ ಅಧಿಕಾರದ ಅನ್ನ ಅಧಿಕಾರದಾಗ ಅದನ್ನು ಅವನೇ ಅಧಿಕಾರದಿಂದ ಕೆಳಗಿಷ್ಟು ನಾಯ ಅಧಿಕಾರಕ್ಕೆ ಹೆಂಗೆ ಬರಲಿ ಇವತ್ತಿನ ಇವು ಆದರೆ ಹಾಗೆಂದು ನೋಡಬೇಕಾದ್ರೆ ಅಂಥವ್ರ ಮಧ್ಯದಿಂದಂಥ ಒಂದು ವಿಶ್ವಾಸ ಪ್ರೀತಿ ಏನಿದೆ ಅದು ಬಹಳ ಇದು ಗಟ್ಟಿಯಾಗಿತ್ತದು ಅದನ್ನೇ ವಾಲ್ಮೀಕಿಯವರು ಇಲ್ಲಿ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಮುಂದುವರಿಸ್ತಾರೆ ರಾಮ ಸೀತೆ ನಮ್ಮ ಜೊತೆ ಮಲಗಿರುವರು ಚತುರಾಂಗ ಸೈನ್ಯ ಆಕ್ರಮಣ ಮಾಡಿದರೂ ಸೋಲಿಸಿ ರಕ್ಷಿಸುವೆ ಏನು ಹೇಳ್ತಾನೆ ಗೊತ್ತಾ ರಾಮ ಲಕ್ಷ್ಮಣ ಏನು ಮಾಡಿದಾರೆ ಈಗ ಅಲ್ಲೆಲ್ಲ ಮಲ್ಕೊಂಡಾರ ನಾವು ಅವರನ್ನು ಕಾಯ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಎಂಥ ದೊಡ್ಡ ಸೈನ್ಯ ನಾಲ್ಕು ಬಲ ಸೈನ್ಯ ಇವಂತ ಹೇಳಿದೆ ನಾವು ಯಾವುದೋ ಪಡೆಗಳು ಚತುರಾಂಗ ಸೈನ್ಯ ಆನಿದಳ ಬರಲಿ ಅಶ್ವದಳ ಬರಲಿ ಕಾಲ್ದಳ ಬರಲಿ ರಥದಳ ಬರಲಿ ಯಾರೇ ಎಷ್ಟು ಗಾತ್ರದಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಬಂದರೂ ಕೂಡ ನನ್ನ ಅತ್ತಿಗೆ ಮತ್ತು ನನ್ನ ಅಣ್ಣನ ರಕ್ಷಣೆಯನ್ನು ಮಾಡುವಷ್ಟು ಶೌರ್ಯ ನನ್ನಲ್ಲಿದೆ ಅಂತ ಹೇಳಿ ಲಕ್ಷ್ಮಣ ಹೇಳಿರ್ತಾನ ಎಲ್ಲರನ್ನು ಸೋಲಿಸುವ ಸಾಮರ್ಥ್ಯದ ರಾಮ ದಶರಥನ ಹರಕೆ ಹರಕೆ ಕಂದ ಇಂದು ತೊಂದರೆಗಳ ಸುಳಿಯಲ್ಲಿ ಸಿಲುಕಿರುವನು ಮುಂದುವರೆದು ಮತ್ತಲ್ಲಿ ನೋಡು ಚೇಂಜ್ ಆಯಿತು ನಾನು ಎಲ್ಲವನ್ನ ಎದುರಿಸಿಕೊಂಡು ನನ್ನ ನನ್ನನ್ನು ರಕ್ಷಣೆ ಮಾಡುವ ಸಾಮರ್ಥ್ಯ ನನ್ನಲ್ಲಿದೆ ಅದಕ್ಕಿಂತಲೂ ಹೆಚ್ಚು ಸಾಮರ್ಥ್ಯ ಹೊಂದಿದಂಥ ನನ್ನ ಅನ್ನ ರಾಮ ಇವತ್ತು ಎಂಥ ಕಾಲ ಬ ಬಂದಿದೆ ಅಂದರೆ ಅವನಿಗೆ ಬರೀ ನೆಲದ ಮೇಲೆ ಮಲಗುವ ಕಾಲ ಬಂತಲ್ಲ ಅಂಥೇಳಿ ನನಗೆ ದುಃಖ ಆಗ್ತಾಯಿದೆ ಈ ದುಃಖ ನನಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಲಕ್ಷ್ಮಣ ಗೂಹನಿಗೆ ಹೇಳಿದಂತಹ ಮಾತುಗಳನ್ನು ಪ್ರಲಾಪವನ್ನು ಗೂಹ ಭರತನಿಗೆ ಹೇಳ್ತಾನೆ ಮುಂದುವರೆದು ಮತ್ತೇನೇನು ಅನುಭವ ನನ್ನ ಭರತನೊನಿಗೆ ಹಂಚಿಕೊಳ್ತಾನೆ ಗೂಹ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ धन्यवाद